ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆ್ಯಪ್ನಲ್ಲಿ ಮಾತ್ರ. ಅವತ್ತಿ ದೇವಸ್ಥಾನದಲ್ಲಿ ಎಷ್ಟೇ ಜನ ಇದ್ರು, ಆ ತಾಯಿ ನಮ್ಮಿಬ್ಬರನ್ನ ಒಂದ್ ಮಾಡಿದ್ಲು. ಅವಳ ಮನ್ಸಿನಾಗೆ ಯಾರ್ಯಾರನ್ನ ಒಂದ್ ಮಾಡ್ಬೇಕು ಅಂತಿರ್ತದೋ ಅವ್ರನ್ನ ಒಂದ್ ಮಾಡೇ ಮಾಡ್ತಾಳೆ. ಮುಂದೇನೂ ಅಂಥದ್ದೊಂದು ನಡೀತದೆ, ಆ ಒಂದ್ ನಂಬಿಕೆಯಿಂದನೆ ನಾನ್ ಕಾಯ್ತಾ ಇದ್ದೀನಿ. ಮೇಡಮ್ ಏನೂ ಇಲ್ಲ, ನಡೆಯವಾ. ಮೇಡಮ್ ನೀವು ಮೂರತ್ತು ಯೋಚನೆ ಮಾಡೋದು ನಿಮ್ ಮಗನ್ ಬಗ್ಗೆನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಇವತ್ ಲೀಲಾ ಮೇಡಮ್ ನನ್ ಮನ್ಸಿಗೆ ನೋವು ಮಾಡೋ ನೆಪದಲ್ಲಿ ನಿಮ್ ಮನ್ಸಿಗೆ ಗಾಯ ಮಾಡಿಬಿಟ್ರು. ಆ ಕ್ಷಣದಲ್ಲಿ ನಿಮ್ ಮನ್ಸು ಎಷ್ಟು ವೇದನೆ ಪಟ್ಟಿದೆ ಅಂತ ನನಗ್ ಅರ್ಥ ಆಗ್ತಿದೆ. ಇವಾಗ ಬಂದಿದೀವಲ್ಲ, ನಿಮ್ ಮನ್ಸಿನ ವೇದನೆಗಳನ್ನ ಆ ತಾಯಿ ಪಾದದ ಮೇಲೆ ಹಾಕ್ಬಿಡಿ ಮೇಡಮ್, ಎಲ್ಲ ಅವಳೆ ನೋಡ್ಕೋತಾಳೆ. ಹೋದ್ಸಲ ಬಂದಾಗ ಈ ದುರ್ಗಾ ಪರಮೇಶ್ವರಿ ಅಪರೂಪದ ರತ್ನನ ಕರುಣಿಸಿದ್ಲು. ಈಗ್ಲೂ ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ಬಂದಿವ್ನಿ. ನೋಡೋಣ ಏನ್ ಮಾಡ್ತಾಳೆ ಅಂತ. ಮೇಡಮ್ ಹೊಗಳಿಕೆ ಜಾಸ್ತಿ ಆಯ್ತು. ಮೇಡಮ್ ನಿಮ್ಮ ನಗು ನೋಡಕ್ಕೆ ನೀವ್ ಎಷ್ಟು ಸರಿ ಹೊಗಳಿದ್ರು ಹೊಗಳಿಸ್ಕೋತೀನಿ, ಎಷ್ಟು ಬೈದ್ರು ಬಯಸ್ಕೋತೀನಿ. ಒಟ್ನಲ್ಲಿ ನೀವ್ ಹೀಗೆ ನಗ್ನಗ್ತಾ ಇರ್ಬೇಕು ಅಷ್ಟೇ. ಪೂಜೆ ಸಾಮಾನೆಲ್ಲ ತಕ ಬಂದ? ಯಾವ್ದು ಮರ್ತಿಲ್ಲ ತಾನೆ? ಇಲ್ಲ ಕಣವ, ಯಾವ್ದು ಮರ್ತಿಲ್ಲ, ಎಲ್ಲ ತಗೊಂಡಿವ್ನಿ. ಅಸರಿ ಕಣವ, ನೀವ್ಯಾಕೆ ಇಬ್ರು ಇನ್ನೂ ಇಲ್ಲೇ ನಿಂತಿದ್ದೀರಿ? ನಿನ್ನೇ ಕಾಯ್ತಿದ್ದೆ ಕಣ್ಲ. ಅವ ಸರಿ ಸರಿ ನಡೆ ಹೋಗುವ. ಏ ಏನ್ಲ ಇದು, ದೇವಸ್ಥಾನದಾಗೆ ಯಾರ ಕನ್ನಡಕ ಹಾಕ್ತಾರ ಅದನ್ ತೆಗ್ದಿಡು. ನಾನ್ ದುರ್ಗನ್ ನೋಡೋದು ಯಾರಿಗೂ ಕಾಣ್ಬಾರ್ದು ಅಂತ ಕನ್ನಡಕ ಹಾಕಂಡ್ರೆ ನಮ್ಮವ್ವ ಅದಕ್ಕೂ ಕಲ್ಲಾಕಲ್ಲಪ್ಪ. ಬಾ.